ದೂರದೃಷ್ಟಿ ಹೊಂದಿರುವ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ರೈತರ ಪರವಾಗಿ ಹೋರಾಟಗಾರ ಮನೋಭಾವ ಹೊಂದಿರುವ ಒಬ್ಬ ನಾಯಕನ ಕೈಯಲ್ಲಿ ಒಂದು ದೇಶ ಅಥವಾ ರಾಜ್ಯ ಸಿಕ್ಕರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿ ಕಾಣುತ್ತದೆ ಎಂದು ಹೇಳಿಕೊಳ್ಳೋದಕ್ಕೆ ನಿಜವಾದ ಸಾಕ್ಷಿ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ಎಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಒಚ್ಚನ ಮಾಡಿ ಸುಮಾರು 250 ಗಿಂತ ಹೆಚ್ಚಿನ ಕೆರೆಗಳನ್ನ ಪೂರ್ಣಗೊಳಿಸಿದಂತ चपाल मुखदार स्वागत बेसिंदी भारत माता की मुन्ने ताने चोच्चल बजेट नम शरणनाडु शिकारीपुर आगम पुस्तक स्वागत बयसते अदे रीति संबंधित उदासी नम एम पी बंदी और कूपूर्व स्वागत बयसता है. अदे रीति गृह सचिव सुमार 60 वर्ष यजमान कूड़ा सुमार 40 वर्ष युवक ಇದು ಶಿಕಾರಿಪುರ ಪಟ್ಟಣದ ಹಳೆ ಸಂತೆ ಮೈದಾನದಲ್ಲಿ ನಡೆದ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ರೈತಾಭಿಮಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಯಡಿಯೂರಪ್ಪ ಅವರು ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಕಾಳಜಿ ಹೊಂದಿದವರಾಗಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡಿದರು. ಇನ್ನು ನಾಲ್ಕನೇ ಬಾರಿ ಮುಖ್ಯಮಂತ್ರಿಯಾಗಿ ನನ್ನ ಜಲಸಂಪನ್ಮೂಲ ಸಚಿವರನ್ನಾಗಿ ಮಾಡಿ ನೀರಾವರಿ ಯೋಜನೆ ರೂಪಿಸುವ ಕೆಲಸ ಮಾಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನನ್ನ ಅವಧಿಯಲ್ಲೇ ಮಾಡಿದ್ದು ಎಂಬ ಸಂತಸ ನನಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಇದೀಗ ರಾಷ್ಟ್ರೀಯ ಯೋಜನೆ ಆಗ್ತಾ ಇದೆ. ಇದರ ಶ್ರೇಯಸ್ಸು ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆದಂತ ನನ್ನ ನಾಯಕರಾದಂತ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರೇ, ವೇದಿಕೆ ಮೇಲಿರುವಂಥ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಕೆ ಎಸ್ ಈಶ್ವರಪ್ಪನವರೇ, ಗೋವಿಂದ ಕಾರಜಾಳವರೇ, ಅಂಥ ಒಂದು ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಿ. ಕೇವಲ ಶಿಕಾರಿಪುರದ ಅಭಿವೃದ್ಧಿಯಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಮಾಡುವಂಥ ಶಕ್ತಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗಿದೆ ಅಂತ ಹೇಳಿ ತಾವು ತೋರಿಸ್ಕೊಟ್ಟಿದ್ದೀರಿ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಡಿಯೂರಪ್ಪನವರು ಎಷ್ಟು ಬಿಗಿಯಾಗಿ ಕಾಣ್ತಾರೆ ಅಷ್ಟೇ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥ ಒಂದು ಮನಸ್ಸಿದೆ. ನಾನು ಒಂದೆರಡು ಉದಾಹರಣೆಗಳನ್ನು ಮಾತ್ರ ಕೊಡಕ್ಕೆ ಇಚ್ಛಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಅವರ ಜೊತೆಗೆ ಕೆಲಸ ಮಾಡುವಂಥ ಸೌಭಾಗ್ಯ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ನನ್ನನ್ನು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಅವಕಾಶಗಳನ್ನು ಕೊಟ್ಟಿದ್ದಾರೆ. ನನ್ನನ್ನು ಜಲಸಂಪನ್ಮೂಲ ಸಚಿವರಾಗಿ ಮಾಡಿ ಇಡೀ ನಾಡಿನ ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ಮಾಡುವಂಥ ಮುಕ್ತವಾದಂಥ ಅವಕಾಶವನ್ನು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಅವರ ನಾಯಕತ್ವದಲ್ಲಿ ಸುಮಾರು 7.5 ಲಕ್ಷ ಎಕರೆ ಜಮೀನನ್ನು ನೀರಾವರಿಗೆ ಹೊಸದಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಅಪ್ಪರ್ ತುಂಗಾ ಯೋಜನೆಯೂ ಕೂಡ 1 ಲಕ್ಷ ಎಕರೆಗಿಂತ ಹೆಚ್ಚು
ನಾವು ನೀರಾವರಿಯನ್ನು ಅಪ್ಪರ್ತುಂಗದಲ್ಲಿ ಮಾಡಿದ್ರೆ ಅದಕ್ಕೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ದೂರದೃಷ್ಟಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಶಿವಮೊಗ್ಗದಿಂದ ಹಾವೇರಿ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ನೀರನ್ನು ಕೊಡುವಂಥದ್ದಾದರೆ ಅಪ್ಪರ್ ತುಂಗಾದಿಂದ, ಇನ್ನೊಂದು ಕಡೆ ಅಪ್ಪರ್ ಭದ್ರಾದಿಂದ ಇವತ್ತು ಆ ಬರಡು ಭೂಮಿಯ ಈ ನಮ್ಮ ಸೆಂಟ್ರಲ್ ಕರ್ನಾಟಕ ಅಂತ ಏನು ಕರಿತೇವೆ ಚಿತ್ರದುರ್ಗ ಜಿಲ್ಲೆ ಆ ಯೋಜನೆಯ